ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ, ಆದರೆ ಅವುಗಳ ನಿವಾರಣೆಯ ಉಪಾಯವೇ ಜನರಿಗೆ ಗೊತ್ತಿಲ್ಲ. ನೀವಿನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡೋದನ್ನು ಬಿಟ್ಟು ಇನ್ನೊಬ್ಬರ ಜೊತೆ ಒಳ್ಳೆಯ ಮಾತುಗಳನ್ನಾಡಿ, ಆಗ ನೋಡಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಮಾಯವಾಗುತ್ತೆ. ದೇವಸ್ಥಾನಕ್ಕೆ ಹೋದವರಿಗೆಲ್ಲ ದೇವರು ಒಳ್ಳೆಯದನ್ನೇ ಮಾಡೋ ಹಾಗಿದ್ರೆ ಅಲ್ಲೇ ಹೊರಗೆ ಇರೋ ಭಿಕ್ಷುಕರಿಗೆ ಯಾಕೆ ಒಳ್ಳೆಯದಾಗಲ್ಲ ಅನ್ನೋ ಕೆಲವರ ಪ್ರಶ್ನೆಗೆ ಉತ್ತರ, ಅವರು ಮನುಷ್ಯರ ಹತ್ರ ಕೇಳ್ತಾರೆ, ದೇವರ ಹತ್ರ ಅಲ್ಲ. ನಿಮ್ಮ ಕನಸು ಆಸೆ ಗುರಿಗಳನ್ನು ಸ್ವಚ್ಛ ಮನಸ್ಸಿನಿಂದ ದೇವರ ಹತ್ರ ಕೇಳ್ಕೊಳ್ಳಿ, ಹಾಗೂ ಮುಂದೆ ಸಾಗಿ ನಿಮ್ಮ ದಾರಿಯಲ್ಲಿ ಅಡ್ಡ ಬರುವ ನಾಯಿಗಳಿಗೆ ತಲೆಕೆಡಿಸಿಕೊಳ್ಳಬೇಡಿ. ಬಂದಂತೆ ಬದುಕನ್ನು ಸ್ವೀಕರಿಸಿ, ಬದುಕು ಆನಂದಮಯವಾಗುತ್ತೆ. ಕಷ್ಟದಲ್ಲೂ ನಗುತ್ತಿರುವವರನ್ನು ಕಂಡು ಬದುಕೇ ನಿಮಗೆ ತಲೆಬಾಗುತ್ತೆ. ನಿಮ್ಮ ಸ್ವಂತ ಹಲ್ಲು ನಿಮ್ಮ ನಾಲಿಗೆಯನ್ನೇ ಕೆಲವೊಮ್ಮೆ ಕಚ್ಚುವಾಗ ಇನ್ನು ನೀವು ನಂಬಿದವರೇ ನಿಮ್ಮ ಬೆನ್ನಿಗೆ ಚೂರು ಹಾಕುವುದರಲ್ಲಿ ಹೊಸದೇನೂ ಅಲ್ಲ. ಎಲ್ಲವನ್ನ ಎಲ್ಲರನ್ನ ಶಾಶ್ವತವಾಗಿ ಬಿಟ್ಬಿಡಿ. ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನು ನೋಡಿ ಮನಸ್ಸು ಏನು ಹೇಳುತ್ತೆ ಗೊತ್ತಾ? ಬರೀ ಬೂದಿಯಾಗಲು ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನು ನೋಡಿ ಉರಿದುಕೊಳ್ತಾನೆ. ಉರಿಯುವವನು ಯಾವತ್ತಿದ್ರೂ ಬೂದಿಯಾಗಿಯೇ ಹೋಗ್ತಾನೆ. ಆದರೆ ನೀವು ಬೂದಿಯಾಗುವ ಮೊದಲು ನಿಮ್ಮ ಹೆಸರು ಇತಿಹಾಸದ ಪುಟದಲ್ಲಿ ಸೇರಿಸಿ. ಜೀವನದಲ್ಲಿ ನೀವು ಯಶಸ್ವಿಯಾಗಬೇಕಾದ್ರೆ ನಿಮ್ಮ ಈ ಮೂರು ರಹಸ್ಯವಾದ ಗುಟ್ಟುಗಳನ್ನು ಯಾರೊಂದಿಗೂ ಹಂಚಿಕೊಳ್ಬೇಡಿ. ಅದರಲ್ಲಿ ಮೊದಲನೆಯದು ನಿಮ್ಮ ಆದಾಯ, ಎರಡನೇದು ನಿಮ್ಮ ದುಃಖ, ಮೂರನೇದು ನಿಮ್ಮ ಜೀವನದ ಗುರಿ. ಈ ಮೂರು ರಹಸ್ಯಗಳನ್ನು ನೀವು ಚಾಚು ತಪ್ಪದೆ ನಿಮ್ಮಲ್ಲಿಯೇ ಗುಟ್ಟಾಗಿ ಇಟ್ಕೊಂಡ್ರೆ ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಯಾರು ಕೂಡ ಹಿಂದಕ್ಕೆ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಮಾಡಿದ ತಪ್ಪು ಯಾರೂ ನೋಡಿಲ್ಲ ಎಂದು ಖುಷಿ ಪಡಬೇಡಿ. ಮುಖ್ಯವಾಗಿ ನಿಮ್ಮ ಆತ್ಮ ನಿಮ್ಮ ಮನಸ್ಸಿಗೆ ಅದು ತಿಳಿದಿರುತ್ತೆ. ಆ ಪರಮಾತ್ಮನೇ ಕ್ಷಮಿಸಿದರು ನಿಮ್ಮ ಆತ್ಮ ನಿಮ್ಮನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ಆಕಾಶದ ಎತ್ತರಕ್ಕೆ ಹಾರುವ ಹಕ್ಕಿ ಯಾವತ್ತೂ ಕೂಡ ಅಹಂಕಾರ ಪಡೋದಿಲ್ಲ, ಯಾಕಂದರೆ ಅದಕ್ಕೆ ಗೊತ್ತಿರುತ್ತೆ ಆಕಾಶದಲ್ಲಿ ಕುಳಿತುಕೊಳ್ಳಲು ಸ್ಥಳ ಇಲ್ಲ ಅಂತ. ಮನುಷ್ಯ ತನಗೆ ಸಿಕ್ಕ ಕೊಂಚ ಯಶಸ್ಸು ತಲೆಗೆ ಏರಿದರೆ ಸಾಕು, ಅಹಂಕಾರದ ರೇಖೆಯನ್ನೇ ದಾಟಿಬಿಡ್ತಾನೆ. ಯಾಕಂದರೆ ಜೀವನದಲ್ಲಿ ಯಾವುದು ಕೂಡ ಶಾಶ್ವತವಲ್ಲ ಅಂತ ಅವನು ಮರೆತೇ ಬಿಟ್ಟಿರ್ತಾನೆ. ಜೀವನದಲ್ಲಿ ನೀವು ಯಾವತ್ತೂ ಮಾಡಿದ ಒಂದು ಉಪಕಾರ ಎಂದಿಗೂ ವ್ಯರ್ಥ ಆಗಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಅದು ನಿಮ್ಮ ಬಳಿಗೆ ಬಂದೇ ಬರುತ್ತೆ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ, ಅದೇ ನ್ಯಾಯದಿಂದ ನಡೆದವರು ಸೋತಿರೋ ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತೆ. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸ್ತಾರೆ. ಎಲ್ಲಿ ದಯೆಯೋ ಅಲ್ಲಿ ಧರ್ಮ, ಎಲ್ಲಿ ಲೋಭವೋ ಅಲ್ಲಿ ಪಾಪ, ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ, ಎಲ್ಲಿ ತಾಳ್ಮೆ ಮತ್ತು ಕ್ಷಮೆಯೋ ಅಲ್ಲಿ ಭಗವಂತನ ವಾಸ. ಶಾಶ್ವತವಲ್ಲದ ಈ ಬದುಕಿನಲ್ಲಿ ಎಲ್ಲರ ಜೊತೆ ಸಂತೋಷದಿಂದ ಜೀವನವನ್ನು ಸಾಗಿಸಿ. ನೋವು ಮತ್ತು ಸಂತೋಷ ಎರಡು ಅವಳಿ ಜವಳಿ ಇದ್ದಂತೆ, ನೀವು ಸಂತೋಷ ಪಡೆದ ನಂತರ ನೋವನ್ನು ಕೂಡ ಪಡೆದೇ ಪಡಿತೀರ. ನೋವೇ ಇಲ್ಲದ ಮನುಷ್ಯ ಈ ಜೀವನದಲ್ಲಿ ಇಲ್ಲ, ಸಂತೋಷವನ್ನೇ ಕಾಣದ ಮನುಷ್ಯ ಈ ಪ್ರಪಂಚದಲ್ಲೇ ನಿಮಗೆ ಸಿಗಲ್ಲ. ಕೊನೆ ಒಂದು ಮಾತು, ಪ್ರಪಂಚದಲ್ಲಿರೋ ಎಲ್ಲ ಆಟಗಳನ್ನು ಆಡಿ, ಆದರೆ ಇನ್ನೊಬ್ಬರ ಜೀವನದ ಜೊತೆ ಯಾವತ್ತೂ ಆಟ ಆಡಬೇಡಿ. ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ಒಳ್ಳೊಳ್ಳೆಯ ನುಡಿಮುತ್ತುಗಳೊಂದಿಗೆ ಹಾಗೂ ಬದುಕನ್ನೇ ಬದಲಿಸುವ ಅತ್ಯದ್ಭುತ ಕಥೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೇ ಸಿಗ್ತೀವಿ. ಚಾನಲ್ನ ಒಂದು ವೇಳೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.